ಬದುಕು ಎಂಬುವ ತಂತಿಯು ತನ್ನ ದನಿಯ ಮರೆತಿದೆ ಇಲ್ಲಿ. ಹರಿದ ತಂತಿಯ ಮೀಟಲು ನಾದ ಕೇಳದು ಅಲ್ಲಿ. ಪ್ರೀತಿ ಸಿಗದ ದಾರಿಲಿ ಮುಂದುವರೆಯಲು ಏನಿದೆ? ಪ್ರೀತಿ ಸಿಗದ ದಾರಿಲಿ ಮುಂದುವರೆಯಲು ಏನಿದೆ? ಯಮಲ ಯಮಲ آج حضرت ٹیپو سلطان رحمت اللہ علیہ کی یوم پیدائش کے موقع پر کرناٹکا صوبہ بھر میں حضرت ٹیپو سلطان رحمت اللہ علیہ کی یوم پیدائش بڑے ہی جوش اور ادب و احترام سے منائی گئی. میسور ہلی اندے کیاتی پڑھدر تکنتا ٹیپو سلطان اورو نمہ وندو راجے کے بھاڑا اینا انرگیا وغنتا کھڑگینا نیڑی دارے ایکنتندر ہندے ಒಂದು ವಿಜ್ಞಾನದ ಅರಿವು ಇಲ್ಲದಂಥ ಕಾಲದಲ್ಲಿ ಅವರು ಸಾಕಷ್ಟು ರೈತಪರವಾದಂಥ ಯೋಜನೆಗಳನ್ನು ಮಾಡಿದ್ದಾರೆ. ಸುಮಾರು 36,000 ಬಾವಿಗಳನ್ನು ಕೊರೆಸಿ 24,000 ಕೆರೆಗಳನ್ನು ಕಟ್ಟಿ ಒಂದು ಟಿಪ್ಪು ಸುಲ್ತಾನ್ ಅವರು ಈ ನಾಡಿನ ರೈತರಿಗೆ ಬಹಳ ಅತ್ಯಂತ ಅದ್ಭುತವಾದಂಥ ಕೊಡುಗೆಯನ್ನು ನೀಡಿದ್ದಾರೆ. ಮುಂದಿನ ಪೀಳಿಗೆಗೆ ಅವರು ಈ ರಾಜ್ಯಕ್ಕೆ ಏನು ಕೊಡುಗೆ ನೀಡಿದ್ದಾರೆ, ಈ ರಾಜ್ಯದ ಜನರಿಗೆ ಏನು ಕೊಡುಗೆ ನೀಡಿದ್ದಾರೆ ಅಂತಕ್ಕಂಥದನ್ನು ನೀತಿ ಪಾಠವನ್ನು ಹೇಳುವುದನ್ನು ಬಿಟ್ಟು ಅವರ ಜನ್ಮದಿನವನ್ನು ನಾವು ಆಚರಣೆ ಮಾಡಬಾರ್ದು ಅಂತಕ್ಕಂಥ ಒಂದು ಏನೋ ತಪ್ಪು ತಿಳುವಳಿಕೆಯನ್ನು ಮುಂದಿನ ಪೀಳಿಗೆಗೆ ಕೊಡ್ತಾ ಇದ್ದಾರೆ. ಇದು ಒಂದು ವಿಷಾದಕರ ಸಂಗತಿ ಅಂತಿಕೊಂಡು ಹೇಳಕ್ಕೆ ಇಚ್ಛಪಡ್ತೀನಿ. 1750 ಇಸ್ವಿಯಲ್ಲಿ ಬೆಂಗಳೂರದ ದೇವನಹಳ್ಳಿಯಲ್ಲಿ ಜನಿಸಿದ ಟಿಪ್ಪು ಸುಲ್ತಾನರು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅತೀವ ಕೊಡುಗೆಯನ್ನು ನೀಡಿದರು. ಅವರು ಬ್ರಿಟಿಷರ ವಿರುದ್ಧ ಹೋರಾಡಿದರು ಅಂದಮೇಲೆ ಪಕ್ಷಪಾತದ ಮಾತೇ ಬರುವುದಿಲ್ಲ. ಅವರು ಯಾವ ರಾಜ್ಯದ ಜೊತೆ ಹೋರಾಡಿಲ್ಲ, ಬ್ರಿಟಿಷರ ವಿರುದ್ಧ ಹೋರಾಡೋದರ ಅರ್ಥ ಏನು? ಸ್ವತಂತ್ರ ಗಳಿಸಿಕೊಡೋದು ಭಾರತಕ್ಕೆ, ಅದ್ರ ಬಿಟ್ಟರೆ ಬೇರೆ ಅರ್ಥನೇ ಇರಲಿಲ್ಲ. ಅಲ್ಲಿ ಇವರು ಸುಮ್ಮನೆ ಏನಾದರೂ ಕಿರಿಕಿರಿ ಮಾಡಿಕೊಂಡು ನಮ್ಮ ಜನರಿಗೆ ತಪ್ಪು ತಿಳುವಳಿಕೆ ನೀಡಿ ಟಿಪ್ಪು ಹಾಗೆ ಹೀಗೆ ಅಂತ ಏನೋ ಅದನ್ನ ಬಗ್ಗೆ ಬಣ್ಣಿಸುವುದು ಇದೆಲ್ಲ ಮಾಡೋದ್ರಿಂದ ಜನತೆನ ತಪ್ಪು ದಾರಿಗೆ ಎಳೆಯೋದು ಒಂದು ರಾಜಕೀಯ ಕುತಂತ್ರ. ಇದು ಅವರು ರಾಜಕೀಯದೊಳಗಿದ್ದಾಗ ಟಿಪ್ಪು ಜಯಂತಿಗೆ ಆಚರಣೆಗೆ ವಿರೋಧ ಮಾಡಲಿಲ್ಲ. ಈಗ ನಾವು ರಾಜಕೀಯಕ್ಕೆ ಬಂದ ತಕ್ಷಣ ಕಾಂಗ್ರೆಸ್ದವರು ನಾವು ಸಮ್ಮಿಶ್ರವಾಗಿ ರಾಜಕೀಯ ಮಾಡಿದ ತಕ್ಷಣ ಅದು ವಿರೋಧ. ಹಜರತ್ ಟಿಪ್ಪು ಸುಲ್ತಾನ್ ರಹಮತುಲ್ಲಾ ಅಲೈಹಿ ಆಜ್ ಜಯಂತಿ ಹೈ. ಯೇ ಬಹುತ್ ಹಿ ಖುಷಿ ಕಿ ಬಾತ್ ಹೈ ಕಿ ಟಿಪ್ಪು ಸುಲ್ತಾನ್ ಜೈಸಾ ಇನ್ಸಾನ್ ಹಿಂದೂಸ್ತಾನ್ ಮೇ ಜನ್ಮ ಲಿಯಾ ಔರ್ ಹಿಂದೂಸ್ತಾನ್ ಕೆ ಅಂದರ್ ಕರ್ನಾಟಕ ಮೇ ಜನ್ಮ ಲಿಯಾ. ಬ್ರಿಟಿಷ್ ಜಬ್ ಹುಕೂಮತ್ ಕರ್ ರಹಿ ಥಿ ಹಿಂದೂಸ್ತಾನ್ ಮೇ ತೋ ಸಬ್ಸೆ ಪಹಲಾ ಶಖ್ಸ್ ಥಾ ಜೊ ಬ್ರಿಟಿಷ್ ಕೆ ಖಿಲಾಫ್ ಜೊ ಹೈ ಲಡಾಯಿ ಶುರು ಕಿ. ಆಜ್ ಕಲ್ ಲೋಗ್ ಟಿಪ್ಪು ಸುಲ್ತಾನ್ ಕೆ ಖಿಲಾಫ್ ಕುಚ್ ಬಾತೆ ಕಹ ರಹೆ ಹೈನ್, ಯೇ ಸಬ್ ಗಲ್ತ್ ಹೈ. ಮೈ ಉನ್ಸೆ ರಿಕ್ವೆಸ್ಟ್ ಕರ್ತಾ ಹೂಂ ಕಿ ಟಿಪ್ಪು ಸುಲ್ತಾನ್ ಕಾ ಸಹಿ ಇತಿಹಾಸ ಆಪ್ ಪಡೆ, ಕ್ಯೂಂಕಿ ಪಹಲೆ ಕೋಯಿ ಟಿಪ್ಪು ಸುಲ್ತಾನ್ ಕೆ ಖಿಲಾಫ್ ಬಾತ್ ನಹೀಂ ಕರ್ತೆ ಥೆ. ಆಜ್ ಬಿ ಜೆ ಪಿ ಕೆ ಲೋಗ್ ಜೊ ಟಿಪ್ಪು ಸುಲ್ತಾನ್ ಲೇಕರ್ ಜಹರ್ ಉಗಲ್ ರಹೆ ಹೈನ್, ಹಿಂದೂಓಂ ಕೋ ಮಾರಾ ಹೈ ಬೋಲ್ಕರ್ ಹಿಂದೂ ಮುಸ್ಲಿಮ್ ಕಿ ಕೋಯಿ ಬಾತ್ ನಹೀಂ ಥಿ ಹಿಂದೂ ಜಬ್ ತಕ್ ಹಿಂದೂಸ್ತಾನ್ ಆಜಾದ್ ನಹೀಂ ಹುವಾ. ಹಿಂದೂಸ್ತಾನ್ ಆಜಾದ್ ಕರ್ನೆ ಕೆ ಲಿಯೆ ಜಿತನಾ ಕಾಮ್ ಟಿಪ್ಪು ಸುಲ್ತಾನ್ ನೆ ಕಿಯಾ ಹೈ ಉತ್ನಾ ಕೋಯಿ ನಹೀಂ ಕಿಯೆ. ವೋ ಸಬ್ಸೆ ಪಹಲಾ ಚಿರಾಗ್ ಹೈನ್ ಹಿಂದೂಸ್ತಾನ್ ಕಿ ಆಜಾದಿ ಕಾ ಸಬ್ಸೆ ಪಹಲಾ ಚಿರಾಗ್ ಹೈನ್. ಮೈ ಔರ್ ಏಕ್ ಬಾತ್ ಯೇ ಕಹನಾ ಚಾಹತಾ ಹೂಂ ಕಿ ಬಾದಶಾ ಏಕ್ ಬಾದಶಾ ದೂಸರೆ ಬಾದಶಾ ಸೆ ಅಗರ್ ಕೋಯಿ ಲಡ್ತಾ ಹೈ ತೋ ಯೇ ಜೊ ಹೈ ಕೋಯಿ ಹಿಂದೂ ಮುಸ್ಲಿಮ್ ಕಾ ಝಗಡಾ ನಹೀಂ ಹೋತಾ. ಅಫಜಲ್ ಖಾನ್ ಅಗರ್ ಶಿವಾಜಿ ದೋನೋ ಮಿಲ್ಕರ್ ಲಡೆ ಹೈ, ಶಿವಾಜಿ ಅಗರ್ ಅಫಜಲ್ ಖಾನ್ ಕೋ ಮಾರಾ ಹೈ ತೋ ದೋನೋ ಹಿಂದೂ ಮುಸ್ಲಿಮ್ ಕಾ ಝಗಡಾ ನಹೀಂ ಹೈ. ವೋ ಶಿವಾಜಿ ಕೆ ಫೌಜ್ ಮೇ ಮುಸಲ್ಮಾನ್ ಥೆ, ಅಫಜಲ್ ಖಾನ್ ಕೆ ಫೌಜ್ ಮೇ ಹಿಂದೂ ಥೆ. ಇಸ್ಕಾ ಮತ್ಲಬ್ ಯೇ ನಹೀಂ ಕಿ ಹಿಂದೂ ಮುಸ್ಲಿಮ್ ಕಿ ಝಗಡಾ ಹೈ. ಮೈ ಯಹೀ ಕಹನಾ ಚಾಹತಾ ಹೂಂ ಕಿ ಅಗರ್ ಕೋಯಿ ಬ್ರಿಟಿಷ್ ಕಿ ಫೌಜ್ ಮೇ ಆಕರ್ ಟಿಪ್ಪು ಸುಲ್ತಾನ್ ಕೆ ಹಾಥ್ ಜೊ ಹೈ ಅಗರ್ ಕೋಯಿ ಮರಾ ಹೈ ತೋ ಬ್ರಿಟಿಷ್ ಕಾ ಫೌಜಿ ಹೈ. ವೋ ಅಗರ್ ಇಂಡಿಯಾ ಕಾ ಭಿ ಹೈ ತೋ ಬ್ರಿಟಿಷ್ ಕೆ ಫೌಜ್ ಕೋ ಮಾರೇ ಹೈ ಟಿಪ್ಪು ಸುಲ್ತಾನ್. ಕಭಿ ಮುಸಲ್ಮಾನೋ ಔರ್ ಹಿಂದೂಓಂ ಕೆ ಲಿಯೆ ಕಭಿ ಯೇ ಜೊ ಹೈ ದೋ ರಾಯ್ ನಹೀಂ ರಖೆ. ಜಬ್ ತಕ್ ಉನ್ಹೋ ಥೆ ವೋ ಟಿಪ್ಪು ಸುಲ್ತಾನ್ ಥೆ ಸಬ್ಕೋ ಲೇಕರ್ ಚಲೆ ಔರ್ ಉನ್ಕೆ ಜಮಾನೆ ಮೇ ಅಗ್ರಿಕಲ್ಚರ್ ಕಾ ಬಡಾ ಡೆವಲಪ್ಮೆಂಟ್ ಹುವಾ ಹೈ ಔರ್ ಜೊ ಹೈ ಗರೀಬೋಂ ಕೋ ಖಾಸ್ ತೌರ್ ಪರ್ ದಲಿತೋಂ ಕೋ ಜೊ ಹೈ ಉನ್ಹೋನೆ ಬಹುತ್ ಸಪೋರ್ಟ್ ಕಿಯಾ ಹೈ. ಇತನಾ ಕಹತೆ ಹೈ ಮೇರಿ ಬಾತ್ ಕೋ. ದಿಲಾವರ್ ಕಾಜಿ ಡಿಸ್ಟ್ರಿಕ್ಟ್ ವರ್ಕಿಂಗ್ ಪ್ರೆಸಿಡೆಂಟ್ ಬಿಜಾಪುರ್ ಡಿಸ್ಟ್ರಿಕ್ಟ್.
ಅದೇ ರೀತಿಯಾಗಿ ತಾಲೂಕಾ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶೇಖರ್ ನಾಯಕ್ ಅವರಿಗೆ ಎಂಐ ಬಿರಾದರ್ ಸರ್ ಅವರು ಬಂದು ಈ ದೇಶದಲ್ಲಿ ಗೌರವಿಸ್ತೇವೆ. ಬಹುತೇಕ ಟಿಪ್ಪು ಸುಲ್ತಾನರ ಮತ್ತು ಮೈಸೂರು ಮಹಾರಾಜರ ದೂರದೃಷ್ಟಿಯಿಂದೇ ಇವತ್ತಿಗೂ ಸಹಿತ ಕರ್ನಾಟಕ ಸ್ವತಂತ್ರ ಸಿಕ್ಕ 70 ವರ್ಷ ಈ ದೇಶಕ್ಕಾದರೂ ಸಹಿತ ಅಭಿವೃದ್ಧಿಯಲ್ಲಿ ಮೈಸೂರು ಹೊಗೆ ಸುಮಂದು ಬಂದಿದೆ. ನಾವೆಲ್ಲಿದ್ದೀವನ್ನ ಸೂಕ್ಷ್ಮವಾಗಿ ಗಮನಿಸಬೇಕಂತ ಆಗಿನ ರಾಜರು ಮಹಾರಾಜರು ಜನತೆಗಾಗಿ ಅನೇಕ ಯೋಜನೆಗಳನ್ನ ದೂರದೃಷ್ಟಿಯ ಚಿಂತನೆಗಳನ್ನು ಮಾಡುವುದಾಗಿ ಇವತ್ತು ಅಭಿವೃದ್ಧಿಪರವಾದ ಒಂದು ವಾತಾವರಣ ಸೃಷ್ಟಿಯಾಗಿದೆ. ನಾವೆಲ್ಲ ಅನೇಕ ಭಾಗದಲ್ಲಿ ಉತ್ತರ ಕರ್ನಾಟಕ ಚಿಂತನೆಗಳನ್ನ ಚರ್ಚೆ ಮಾಡ್ತಾ ಇರ್ತೀವಿ. ಬೆಳಗಾವಿ ಅಧಿವೇಶನದಲ್ಲಿ ಅನೇಕ ವಿಚಾರಗಳನ್ನ ಅದು ಎಷ್ಟು ವ್ಯತ್ಯಾಸವಂದ್ರೆ ಅದು ಬರೀ ಸರ್ಕಾರ ರಚನೆಯಾಗಿ ಸ್ವತಂತ್ರ ಸಿಕ್ಕ ನಂತರ ಸ್ವತಂತ್ರ ಪೂರ್ವದಲ್ಲೂ ಸಹಿತ ಇಂಥ ಮಹತ್ವರು ಆ ಭಾಗಕ್ಕೆ ಕೊಡುಗೆಯನ್ನು ನೀಡುತ್ತಾ ನಾವೆಲ್ಲ ಸ್ಮರಿಸಬೇಕಾಗುತ್ತೆ. ಇವತ್ತೇ ನಾವು ಮಹಾನ್ ನಾಯಕರ ಜಯಂತಿಯನ್ನು ಮಾಡ್ತಾ ಇದ್ದೀವಿ. ಇದಕ್ಕೊಂದು ಉದಾಹರಣೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇಲ್ಲಿಗೆ ಬಂದು ಆಗಿನ ಮುಖ್ಯಮಂತ್ರಿಗಳು ಇದಕ್ಕೊಂದು ಉದಾಹರಣೆಯನ್ನು ಮಾಡಿ ಈ ಭಾಗಕ್ಕೆ ಅನೇಕ ಕಲ್ಪೂಷಣಗಳಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳಾಗಿರ್ಬೋದು, ಕೆರೆ ತುಂಬುವಂತ ಯೋಜನೆಗಳಾಗಿರ್ಬೋದು, ನೀರಾವರಿ ಆಗಿರ್ಬೋದು, ಹಿಂದಿ ನಗರದ ಇತಿಹಾಸಗಳನ್ನು ಬದಲಾವಣೆ ಮಾಡತಕ್ಕಂಥ, ತಾಲೂಕಿನ ಇತಿಹಾಸವನ್ನೇ ಬದಲಾವಣೆ ಮಾಡತಕ್ಕಂಥ ಸಾವಿರಾರು ಕೋಟಿ ರೂಪಾಯಿ ಯೋಜನೆಗಳನ್ನ ಇದೇ ದಿವಸ ಒಂದು ವರ್ಷದಿಂದ ನಾವು ಆಚರಣೆ ಮಾಡಿ ನಾವು ಕೂಡಿ ಅವತ್ತು ಕರ್ನಾಟಕ ಸರ್ಕಾರದಿಂದ ಬೆಂಗಳೂರಿನ ವಿಧಾನಸಭೆಯಲ್ಲಿ ಸಾಯಂಕಾಲದ ಜಯಂತಿಯನ್ನು ಆಚರಣೆ ಮಾಡಿದ್ವಿ. ಟಿಪ್ಪು ಅವರ ಜಯಂತಿಯ ಬಗ್ಗೆ ಇವತ್ತಿನ ದಿವಸ ಇಡೀ ಕರ್ನಾಟಕದಲ್ಲೆಲ್ಲದೇ ಇಲ್ಲಿ ನಿನ್ನೆ ನಾನು ಟಿವಿ ನೋಡ್ತಾ ಇದ್ದಾಗ ಕಂಡೀಷನ್ಡ್ ಜಯಂತ್ಯುತ್ಸವ ಅಂತಕ್ಕಂಥದ್ದು ನಾವು ಗಮನಿಸಿದ್ದೇವೆ. ಯಾಕೆ ಹೀಗಾಗ್ತಾ ಇದೆ? ನಮ್ಮ ದೇಶದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಲೋಕಮಾನ್ಯ ತಿಲಕ್, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಎಲ್ಲಾ ಮಹನೀಯರು ದೇಶಕ್ಕಾಗಿ ಹೋರಾಡಿ ಮಿಡಿದವರು. ಅವರನ್ನು ನಾವು ಗೌರವಿಸ್ತಾ ಇದ್ದೇವೆ. ಅವರ ಒಂದು ಹೋರಾಟಗಳ ಬಗ್ಗೆ ನಾನು ನೆನೆಸುತ್ತೇನೆ. ಇನ್ನೊಬ್ಬರಿಗೆ ಒಂದು ಮಾರ್ಗದರ್ಶಿಯಾಗಿ ಯುವಕರಿಗೆ ಒಂದು ಸ್ಫೂರ್ತಿಯನ್ನು ತುಂಬತಕ್ಕಂತ ಒಂದು ಕಾರ್ಯ ನಡೆಯುವ ಸಲುವಾಗಿ ಈ ಸಮಾಜ, ಈ ಸರ್ಕಾರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತದೆ. ಇಲ್ಲಿ ಬರ್ತಕ್ಕಂತ ಎರಡು ವಿಷಯಗಳು ಮುಖ್ಯವಾಗಿ ಟಿಪ್ಪು ಜಯಂತಿ ಬೇಕೋ ಬೇಡ ಅಂತಕ್ಕಂಥದ್ದು ನಿರ್ಣಯಗಳು ನಡೀತಾ ಇದ್ದದ್ದು. ಇದನ್ನೇ ಬಹಳಷ್ಟು ಬ್ರಹ್ಮಾಸ್ತ್ರವನ್ನು ಉಪಯೋಗಿಕೊಳ್ಳುತ್ತಾ ಇರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೇವೆ. ಅದನ್ನು ಗಮನಿಸಿದಾಗ ಇಲ್ಲೊಬ್ಬ ನ್ಯಾಯವಾದಿ ಕೋಚ್ ಅಂಬಸ್ಪೋ ಒಬ್ಬ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಜಡ್ಜರಾಗಿ ಬರೆದಂತ ಒಂದು ಪುಸ್ತಕ, ಅವರು ಈ ಹಿಂದೂ ಧರ್ಮದ ರಕ್ಷಕ ಟಿಪ್ಪು ಸುಲ್ತಾನ್ ಅಂತಕ್ಕಂಥ ಒಂದು ಪುಸ್ತಕವನ್ನು ಬರೆದು ಸಪ್ನ ಬುಕ್ ಸ್ಟಾಲ್ ನಿಂದ ಮಾಲೀಕರು ಅದನ್ನು ಪ್ರಿಂಟ್ ಮಾಡಿಸಿ ಎಲ್ಲರಿಗೂ ಉಚಿತವಾಗಿ ಹಂಚಿದ್ದಾರೆ. ನಾನು ಹೇಳಲ್ಲ, ಹಿಂದೂ ರಕ್ಷಕ ಅಂತ ಹೇಳತಕ್ಕಂತ ಮಾತು ನನ್ನದಲ್ಲ. ಕೋಚ್ ಅಂಬಸಪ್ಪ ಒಬ್ಬ ನ್ಯಾಯವಾದಿಗಳು, ಸಾಮಾನ್ಯವಾದ ನ್ಯಾಯವಾದಿಗಳಲ್ಲ, ಸುಪ್ರೀಂ ಕೋರ್ಟ್ಗೆ ಕರ್ನಾಟಕದಿಂದ ಹೋದಂತ ಒಬ್ಬ ಶ್ರೇಷ್ಠ ಜಡ್ಜ್, ಅವರು ಈ ಹಿಂದೂ ಧರ್ಮದ ರಕ್ಷಕ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಇಲ್ಲಿ ಇಸ್ಲಾಂ ಧರ್ಮವನ್ನು ಅವರು ಅನುಸರಿಸ್ತಾ ಇದ್ರು ಸಹಿತ, ಟಿಪ್ಪು ಅವರು ಇಸ್ಲಾಂ ಧರ್ಮವನ್ನು ಅನುಸರಿಸ್ತಾ ಇದ್ರು ಸಹಿತ ಸಮಾಜದಲ್ಲಿ ದೇಶದಲ್ಲಿ ತಮ್ಮ ಹಾಗೆ ಮೈಸೂರು ಸಂಸ್ಥಾನ ಏನಿತ್ತು ಆ ಸಂಸ್ಥಾನದಲ್ಲಿ ಎಲ್ಲರೂ ನೆಮ್ಮದಿಯಾಗಿರುವ ಹಾಗೆ, ಎಲ್ಲ ಧರ್ಮದವರು ನೆಮ್ಮದಿಯಾಗಿರುವ ಹಾಗೆ ಅವರು ಆ ಕಾರ್ಯಗಳನ್ನು ಮಾಡಿದ್ದಾರೆ. ಮಂದಿರಗಳನ್ನು ಕಟ್ಟಿಸಿದ್ದಾರೆ, ಮಂದಿರಗಳಿಗೆ ದಾನವನ್ನು ಕೊಟ್ಟಿದ್ದಾರೆ, ಪೂಜೆಗೆ ಬೇಕಾಗತಕ್ಕಂತ ಸಮಗ್ರವಾದ ಸಲಕರಣೆಗಳನ್ನು ಅವರು ನೀಡಿದ್ದಾರೆ. ಕ್ರಿಶ್ಚಿಯನ್ನರು ಬಿಡಿಸಿದ ಅವರ ಬದ್ಧಗಳಿದ್ದರೂ ಸಹಿತ ಅವರಿಗೆ ಒಂದು ಚರ್ಚ್ ಅನ್ನು ಕಟ್ಟಿಸಿಕೊಟ್ಟಿದ್ದಾರೆ. ಕಿತ್ತೊಗೆದಂತಹ ಶಾಲಾ ಪೀಠದಲ್ಲಿರ್ತಕ್ಕಂಥ ಕಿತ್ತೊಗೆದಂತಹ ನಮ್ಮ ಜನ ಅಂದ್ರೆ ನಮ್ಮ ಭಾರತೀಯ ಒಬ್ಬ ಅರಸ ಪೇಶ್ವೆ ಬಾಬುರಾಯ್ ಅಂತಕ್ಕವರ ಮೂರ್ತಿಯನ್ನು ಬೀದಿಯಲ್ಲಿ ಹೋಗಿದಾಗ ಅದನ್ನು ಶಾರದಾ ಪೀಠದ ಸ್ವಾಮೀಜಿಯವರಿಗೆ, ಸರಸ್ವತಿ ಪೀಠದ ಸ್ವಾಮೀಜಿಯವರಿಗೆ ಮತ್ತೆ ಕೂಡ ಪ್ರತಿಷ್ಠಾಪಿಸಿ ಮತ್ತು ಈ ಒಂದು ಕಚೇರಿಯ ಕಚೇರಿಯ ಮತ್ತು ಸಿಬ್ಬಂದಿ
ಮತ್ತು ಪತ್ರಕರ್ತ ಮಿತ್ರರೇ, ಇಂದು ನಾಡಿನಾದ್ಯಂತ ಟಿಪ್ಪು ಸುಲ್ತಾನ್ ಅವರ ಜನ್ಮದಿನಾಚರಣೆಯನ್ನ ರಾಜ್ಯದ ಎಲ್ಲಾ ಭಾಗದಲ್ಲೂ ಎಲ್ಲ ಕಚೇರಿಗಳಲ್ಲೂ ಸರ್ಕಾರದ ಒಂದು ಆದೇಶದಂತೆ ಇವತ್ತು ಟಿಪ್ಪು ಸುಲ್ತಾನ್ ಅವರ ಜನ್ಮದಿನಾಚರಣೆ ಹಮ್ಮಿಕೊಳ್ಳಲಾಗಿದೆ. ಟಿಪ್ಪು ಬಗ್ಗೆ ಹೇಳಬೇಕಂತಂದ್ರೆ, ಟಿಪ್ಪು ಒಬ್ಬ ಅಪ್ರತಿಮ ದೇಶಭಕ್ತ, ಇಡೀ ದೇಶ ಕಂಡ ಮಹಾನ್ ಹೋರಾಟಗಾರ. ಟಿಪ್ಪು ಸುಲ್ತಾನ್ ಅವರು ಈ ಒಂದು ದೇಶದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿ ಹುತಾತ್ಮರಾದ ಏಕೈಕ ಚಕ್ರವರ್ತಿ ಅಂತಂದ್ರೆ ನಮ್ಮ ಟಿಪ್ಪು ಸುಲ್ತಾನರು. ಅಂದ್ರೆ ಮಂದಿರ ಎಲ್ಲಿರುತ್ತೋ ಮಸೀದಿಯಲ್ಲಿ ನಿರ್ಮಿಸಿದಾನೆ ಟಿಪ್ಪು ಸುಲ್ತಾನರು. ಟಿಪ್ಪು ಸುಲ್ತಾನ್ ಕಾಲದಲ್ಲಿ ತನ್ನ ದೇಶದ ಗೌರವಕ್ಕಾಗಿ ಮಕ್ಕಳನ್ನೇ ಒತ್ತೆ ಇಟ್ಟ ಮಹಾನ್ ಹೋರಾಟಗಾರ. आज हमारे टीपू सुल्तान जैसे रक्तदारे के नाम से जो है टीपू सुल्तान रक्तदारे के नाम से पैदाइशी दिन मानने के लिए हम और आप एक जवान जो टीपू सुल्तान रक्तदारे की तारीफ बहुत बड़ी तारीफ है. ये अल्लाह तबारक व तआला ने इंसान की शक्ल में अल्लाह तबारक व तआला ने एक बहुत बड़ी गली को हमारे हिंदुस्तान के अंदर पैदा करवाया. इनके पीछे इनके वाले का बहुत बड़ा किरदार है. 1755 में आप हैदर अली के घर में पैदा हुए. आपके वालिद का नाम नवाब हैदर अली है. बीजापुर में इस दिवाली मेटालिक्स का धमाका ऑफर. इस दिवाली मेटालिक्स स्टाइलिश वेयर शॉप से खरीदी करें और पाए 30-50% की बड़ी छूट. यही नहीं, बच्चों के लिए इस दिवाली दशहरे के चलते 50% का मेगा डिस्काउंट भी पाएं. डिस्काउंट के अलावा ग्राहकों के लिए गिफ्ट हैम्पर्स भी. मेटालिक्स स्टाइलिश वेयर अपोजिट कैसेस कॉम्प्लेक्स अक्का महादेवी रोड क्रॉस BLD रोड बिसाइड गंज विजयपुर.